ಶ್ರಾವಣ ಸೋಮವಾರ ಪರಮೇಶ್ವರನಿಗೆ ಪರಮ ಪ್ರೀತಿಯ ವಾರ. ಇನ್ನು ಈ ದಿನ ವಿಭೂತಿ ಅರ್ಚನೆ, ಪೂಜಾ ವಿಧಾನ, ದೀಪಾರಾಧನೆ ಬಗ್ಗೆ ವಿಶೇಷವಾಗಿ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಇನ್ನು ಈ ಬಾರಿ ಶ್ರಾವಣ ಮಾಸದಲ್ಲಿ 4 ಸೋಮವಾರಗಳು ಬರ್ತಾ ಇವೆ. ಶ್ರಾವಣ ಮಾಸದಲ್ಲಿ ಹಾಗೂ ಕಾರ್ತಿಕ ಮಾಸದಲ್ಲಿ ಪರಮೇಶ್ವರನ ಪೂಜೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಈ 2 ಮಾಸಗಳಲ್ಲಿ ಮುಕ್ಕಣ್ಣನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದ್ರೆ ಸಾಕು, ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಶ್ರಾವಣೇ ಪೂಜೆಯೇತೆ ಶಿವಂ ನಿಯಮದ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ವಿಶೇಷ ಮಹತ್ವವನ್ನ ಪಡೆದುಕೊಂಡಿದೆ. ಈ ಮಾಸದಲ್ಲಿ ಮನೆಯಲ್ಲಿ ಪಾರ್ಥಿವೇಶ್ವರ ಅಥವಾ ನರ್ಮದೇಶ್ವರನ ಲಿಂಗಕ್ಕೆ ಪೂಜೆ ಮಾಡಿಕೊಳ್ಳಬೇಕು. ದೇವಾಲಯದಲ್ಲಿ ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯ, ನಂದಿ ಇವರ ಕುಟುಂಬ ಸೇರಿದಂತೆ ಶಿವ ಕುಟುಂಬವನ್ನ ಪೂಜಿಸುವ ಸಂಪ್ರದಾಯ ಇದೆ. ಇನ್ನು ಪೂಜೆ ಸಮಯದಲ್ಲಿ ಗಂಗಾಜಲದೊಂದಿಗೆ ಪರಮೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಆತನಿಗೆ ಅಭಿಷೇಕ ಮಾಡೋದು ಅತ್ಯುತ್ತಮ ಅಂತ ಹೇಳ್ತಾರೆ. ಇನ್ನು ಶಿವಪುರಾಣದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಆಗುವ ಫಲಗಳನ್ನ ಹೇಳಲಾಗಿದೆ. ಶಿವನಿಗೆ ಯಾವ ಯಾವ ವಸ್ತುಗಳಿಂದ ಅಭಿಷೇಕ ಮಾಡೋದ್ರಿಂದ ಏನು ಪ್ರಯೋಜನ ಎನ್ನುವುದನ್ನು ಕೂಡ ಹೇಳಲಾಗಿದೆ. ಜಲಾಭಿಷೇಕದಿಂದ ಸುವೃಷ್ಟಿ, ಕುಶೋದಕದಿಂದ ದುಃಖನಾಶ, ಕಬ್ಬಿನ ರಸದಿಂದ ಧನಲಾಭ, ಜೇನುತುಪ್ಪದಿಂದ ಅಖಂಡ ಸುಖ, ಹಸಿ ಹಾಲಿನಿಂದ ಪುತ್ರ ಸುಖ, ಸಕ್ಕರೆಯ ಪಾಕದಿಂದ ವೈದುಷ್ಯ, ಸಾಸಿವೆ ಎಣ್ಣೆಯಿಂದ ಶತ್ರುನಾಶ, ಹೀಗೆ ತುಪ್ಪ ಸಮರ್ಪಣೆಯಿಂದ ನಮ್ಮೆಲ್ಲ ಆಸೆಗಳು ಈಡೇರುತ್ತವಂತೆ. ಶಿವನನ್ನ ಪೂಜಿಸಲು ಉತ್ತಮ ಸಮಯ ಅಂದ್ರೆ ಪ್ರದೋಷ ಕಾಲ ಅಂತ ಹೇಳ್ತಾರೆ. ಯಾವುದೇ ದಿನದಂದು ಸೂರ್ಯಾಸ್ತದ 1 ಗಂಟೆ ಮೊದಲು ಮತ್ತು 1 ಗಂಟೆಯ ನಂತರದ ಸಮಯವನ್ನ ಪ್ರದೋಷ ಕಾಲ ಅಂತ ಕರಿತೀವಿ. ಭಸ್ಮ, ಕೆಂಪು ಚಂದನ, ರುದ್ರಾಕ್ಷಿ, ಎಕ್ಕದ ಹೂಗಳು, ತತುರ ಹಣ್ಣು, ಬಿಲ್ವಪತ್ರೆ ಮತ್ತು ಭಾಂಗ್ ಶಿವನಿಗೆ ಬಹಳ ಪ್ರಿಯ. ಶಿವನನ್ನ ವೈದಿಕ ಪುರಾಣ ಮತ್ತು ನಾಮ ಮಂತ್ರಗಳಿಂದ ಪೂಜಿಸಲಾಗುತ್ತದೆ. ಸಾಮಾನ್ಯ ಜನರು ಓಂ ನಮಃ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರ ಪಠಿಸ್ತಾ ಇದ್ರೆ ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರದಿಂದ ಕೂಡ ಪರಮೇಶ್ವರನನ್ನ ಪೂಜಿಸಬಹುದು, ಅಭಿಷೇಕ ಮಾಡಿಕೊಳ್ಳಬಹುದು. ಶ್ರಾವಣ ಸೋಮವಾರದ ಉಪವಾಸದ ಬಗ್ಗೆ ಈಗ ನೋಡೋಣ. ಸಾಮಾನ್ಯವಾಗಿ ಉಪವಾಸ ಅಂದ್ರೆ ಬೆಳಿಗ್ಗೆಯಿಂದ ಆರಂಭ ಆಗುತ್ತೆ ಅಲ್ವೇ ಸ್ನೇಹಿತರೆ? ಇನ್ನು ಸೂರ್ಯೋದಯದಿಂದ 3ನೇ ಅರ್ಧದವರೆಗೆ ಆರಂಭಿಸಲಾಗುತ್ತೆ. ವ್ರತದ ನಿಯಮದ ಪ್ರಕಾರ 1 ಹೊತ್ತಿನ ಊಟ ಏಕಾಶನವೆಂದು, ಇಡೀ ಕಾಲದ ಉಪವಾಸವನ್ನ ಪೂರ್ಣ ಉಪವಾಸವೆಂದು ಕರೆಯುತ್ತಾರೆ. ಈ ಉಪವಾಸಗಳು ಕಠಿಣ ಉಪವಾಸಗಳಾಗಿರುತ್ತವೆ. ಬೆಳಿಗ್ಗೆ ಹಣ್ಣುಗಳನ್ನು ತೆಗೆದುಕೊಂಡ್ರೆ ಸಂಜೆ ಆಹಾರವನ್ನ ಸೇವಿಸಬಹುದು ಅಥವಾ ಸಂಪೂರ್ಣ ದಿನವನ್ನ ಕೇವಲ ಫಲಾಹಾರದ ಮೇಲೆ ವ್ರತವನ್ನ ಆಚರಿಸಬೇಕು. ಅನೇಕ ಜನರು ಸಾಬುದಾಣಿ ಕಿಚಡಿ 2 ಬಾರಿ ತಿಂತಾರೆ. ಇದರಿಂದ ಉಪವಾಸ ವ್ರತ ಮಾಡಿಯೂ ವ್ಯರ್ಥ ಅಂತ ಹೇಳ್ತಾರೆ. ಶ್ರಾವಣ ಸೋಮವಾರದಂದು ಉಪವಾಸ ವ್ರತ ಮಾಡೋದ್ರಿಂದ ಈ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.